ನಮ್ಮ ಏನು ಹೊಳೆ ನರಸಿಂಹಪುರದಿಂದ ಹಾಸನ್ಗೆ ಬರೋವಂಥ ಬಸ್ ಸ್ಟ್ಯಾಂಡ್ ಹತ್ರ, ಹಾಸನ್ ಬಸ್ ಸ್ಟ್ಯಾಂಡ್ ಹತ್ರ ಮತ್ತು ಹಾಗೂ ಹೈಕೋರ್ಟ್ ಹತ್ರ ಏನೊಂದು ಫ್ಲೈಓವರ್ನ ನಿರ್ಮಾಣ ಮಾಡ್ತಿದ್ವಿ ಆರ್ಒಬಿನ. ಆ ಆರ್ಒಬಿ ಇವತ್ತು ಆಲ್ಮೋಸ್ಟ್ ಸುಮಾರು 95% ಕಂಪ್ಲೀಟ್ ಆಗಿದೆ. ನಾನು ಅವ್ರಿಗೆ ಡೆಡ್ಲೈನು ಸುಮಾರು ನಾವು ಹಾಸನಾಂಬಗಿಂತ ಮುಂಚೆ ಮಾಡಬೇಕು ಅಂತ ಹೇಳಿದ್ದೆ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಒಂದು ಸ್ವಲ್ಪ, ಯಾಕಂದರೆ ನಾವು ಆರ್ಒಬಿ ಮಾಡಬೇಕಾದ್ರೆ ಬ್ರಿಡ್ಜ್ನ ಕೂರಿಸೋ ಅಂಥ ಸಂದರ್ಭದಲ್ಲಿ ಏನಾದ್ರು ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ಅದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ಟೈಮ್ ತಗೊಂಡು ಒಂದು 10 ದಿನ ಡಿಲೇ ಆಗಿದೆ ಅಷ್ಟೇ. ಆದರೆ ನಾವು ಈ ಜಿಲ್ಲೆಯ ಜನತೆಗೆ ಏನು ಪ್ರಾಮಿಸ್ ಮಾಡಿದ್ವಿ ಅದರಂತೆಯೇ ಈ ತಿಂಗಳು ಎಂಡ್ ಒಳಗಡೆ ನಾವು ಸಂಪೂರ್ಣವಾಗಿ ಓಡಾಡೋದಕ್ಕೆ, ಅಂದರೆ ಇನ್ನು 4 ದಿನದಲ್ಲೇ ಚಲಾಯಿಸೋದಕ್ಕೆ ಅವಕಾಶ ಕೊಡ್ತೀವಿ. ಆದರೆ ಒಂದು 200 ಮೀಟರ್ ಟಾರ್ನ ನಾವು ಬ್ಯಾಲೆನ್ಸ್ ಇಟ್ಕೋತೀವಿ, ಯಾಕಂದರೆ ಅದು ಜಲ್ಲಿ ಸೆಟ್ ಆಗೋದಕ್ಕೋಸ್ಕರ. ಸೊ ಹಾಗಾಗಿ ಆ ಒಂದು 200 ಮೀಟ್ರ್ ಬಿಟ್ಟರೆ ಇನ್ನು ಸಂಪೂರ್ಣವಾಗಿ ಓಡಾಡೋದಕ್ಕೋಸ್ಕರ ಅವಕಾಶ ಕೊಡ್ತೀವಿ. 4 ದಿನ ಅದು ಸೆಟ್ ಆದ ಮೇಲೆ ಮತ್ತೆ ಅದಕ್ಕೂ ಟಾರ್ ಹಾಕಿ ಈ ತಿಂಗಳೊಳಗಡೆ ಸಂಪೂರ್ಣವಾಗಿ ಚಲಾಯಿಸೋವಂಥ ಒಂದು ಅದ್ಭುತವಾದಂಥ ರಸ್ತೆನ ಹಾಗೂ ಬ್ರಿಡ್ಜ್ನ ನಾವು ನಿರ್ಮಾಣ ಮಾಡಿಕೊಡೋವಂಥ ವ್ಯವಸ್ಥೆ ನಾವು ಮಾಡ್ಕೊತೀವಿ. ಇವತ್ತು ಇನ್ನೂ ಒಂದು ಸೈಡ್ ಬ್ರಿಡ್ಜ್ದು ಏನಾಗಿದೆ, ಇನ್ನೊಂದು ಸೈಡ್ ಬ್ರಿಡ್ಜ್ದು ಮತ್ತು ಒಂದು ರ್ಯಾಂಪು ನಮ್ಮ ಇದರಿಂದ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟಾಗಿ ಬರೋವಂಥ ರ್ಯಾಂಪು ಏನಿದೆ ಅದಕ್ಕೆ ಸ್ಟೇಟ್ ಗೌರ್ಮೆಂಟು ದುಡ್ಡು ಕೊಡಬೇಕಾಗಿತ್ತು. ಸುಮಾರು 63 ಕೋಟಿ ಅವರು ಒಪ್ಕೊಂಡಿದ್ದಂಥ ದುಡ್ಡು, ಆದರೆ ಕೇವಲ ಅವರು ಬರೀ 27 ಕೋಟಿ ಮಾತ್ರ ಇವತ್ತವರೆಗೂ ಬಿಡುಗಡೆ ಮಾಡಿದ್ದಾರೆ. ಈಗ ನಾವು ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟು ಮುಂದುವರೆದಂತೆ ದುಡ್ಡನ್ನ ರಿಲೀಸ್ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ದುಡ್ಡು ಕೊಡೋದಕ್ಕಾಗೋದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ದುಡ್ಡು ಕೊಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಮತ್ತೊಮ್ಮೆ ಅವರು ನಮಗೆ ಪತ್ರ ಬರೆಯೋ ಮುಖಾಂತರ ನಮಗೆ ಅವರಲ್ಲಿರೋಂಥ ಬಗಸೆನ ಯಾವ ರೀತಿ ಖಾಲಿ ಮಾಡ್ಕೊಂಡಿದ್ದಾರೆ, ಅಭಿವೃದ್ಧಿ ಕಡೆ ಯಾವ ರೀತಿ ಅವ್ರು ಗಮನ ಹರಿಸ್ತಿಲ್ಲ ಅನ್ನೋದ್ರ ಬಗ್ಗೆ ತೋರಿಸ್ಕೊಡೋವಂಥ ಕೆಲಸನ ಇವತ್ತು ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವರು. ಆದರೂ ಯಾವುದೇ ರೀತಿ ದ್ವಿತೀಯಗಡದ ಬೇಡ, ನಾನು ನಮ್ಮ ಶಾಸಕರಾದಂಥ ಸ್ವರೂಪ್ ಅವರು ಹಾಗೂ ರೇವಣ್ಣ ಸಾಹೇಬ್ರು ಎಲ್ಲರೂ ಕೂಡ, ಯಾಕಂದರೆ ಅವ್ರಿಗೆ ಇಬ್ಬರಿಗೂ ಡಿವಿಷನಿಗೆ ಸೇರೋದ್ರಿಂದ ಈ ರಸ್ತೆ, ಈ ಇಬ್ಬರು MLAಗೂ ಸೇರೋದ್ರಿಂದ ಈ ರಸ್ತೆ, ನಾವು 3 ಜನನೂ ಕೂಡ ಮತ್ತೊಮ್ಮೆ ರೈಲ್ವೆ ಮಂತ್ರಿಯವ್ರ ಹತ್ರ ಹೋಗಿ ಸೆಂಟ್ರಲ್ ಗೌರ್ಮೆಂಟಿಂದನೇ ಹೆಚ್ಚುವರಿ ಅನುದಾನ ತರ ಅಂತ ಕೆಲಸನ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಅವರು ಇವಾಗ ದುಡ್ಡು ಕೊಡೋಲ್ಲ ಅಂದಾಯಿತು, ಅಂದರೆ ಅರ್ಥ ಹಾಸನ ಜಿಲ್ಲೆಯ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಎಲ್ಲೋ ಕುಗಿತಾ ಇದೆ ಅನ್ನೋದನ್ನ ಇವತ್ತು ತೋರಿಸ್ಕೊಡೋಂಥ ಕೆಲಸನ ಮಾಡ್ತಿದ್ದಾರೆ. ಆದರೂ ಬೇಸರ ಇಲ್ಲ, ನಾವು ಖಂಡಿತವಾಗ್ಲೂ ಆ ಅನುದಾನ ಏನು ಇನ್ನು 36 ಕೋಟಿ ಸುಮಾರು 40 ಕೋಟಿ ರೂಪಾಯಿವರೆಗೂ ದುಡ್ಡು ಬೇಕಾಗುತ್ತೆ. ನಮ್ಮ ಕೆಳಗಡೆ ರಸ್ತೆನೂ ಮಾಡೋದ್ರಿಂದ ಅದಕ್ಕೂ ಪ್ರಾವಿಷನು, ಪ್ಲಸ್ ಇನ್ನೊಂದು ಟನಲ್ ಒಂದು ಬರುತ್ತೆ ಅನ್ಸುತ್ತೆ, ಅಂಡರ್ ಪಾಸ್ ಒಂದು ಬರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಸೇರಿಸಿ ಸುಮಾರು ಒಂದು 40 ಕೋಟಿ ರೂಪಾಯಿ ವೆಚ್ಚ ದುಡ್ಡು ಬೇಕಾಗುತ್ತೆ. ಆ ದುಡ್ಡನ್ನ ನಾವೀಗ ರೈಲ್ವೆ ಮಂತ್ರಿಯವ್ರ ಹತ್ರನೇ ಹೋಗಿ ಅವ್ರ ಹತ್ರ ಒಂದು ರಿಕ್ವೆಸ್ಟೇಷನ್ ಮಾಡಿ ಆ ದುಡ್ಡನ್ನ ತರೋ ಅಂಥ ಕೆಲಸ ನಾವು ಮಾಡ್ತೀವಿ. ಈ ತಿಂಗಳೊಳಗಡೆ ಇದನ್ನು ಓಪನ್ ಮಾಡೋಂಥ ಕೆಲಸ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ, ಯಾಕಂದರೆ ಬಹುದಿನದಿಂದ ಇದೊಂದು ಕನಸು ಜನಕ್ಕೆ. ಯಾಕಂದರೆ ಇವತ್ತು ನಾವು ನೋಡ್ಬೋದು, ಒಂದು ರೈಲ್ವೆ ಪಾಸ್ ಆಯಿತು ಅಂದರೆ ಸಾಕು, ಒಂದು ಟ್ರೈನ್ ಪಾಸ್ ಆಯಿತು ಅಂದರೆ ಸುಮಾರು ಹೈಕೋರ್ಟ್ವರೆಗೂ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾಗಿ ಇದೊಂದು ಡಿಸ್ಟ್ರಿಕ್ಟ್ ಕೋರ್ಟ್ವರೆಗೂ ಒಂದು ನಮಗೆ ಇದು ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಎಲ್ಲರಿಗೂ ಕನೆಕ್ಟಿವಿಟಿ, ಹಾಸನಿಂದ ಮೈಸೂರಿಗೆ ಹೋಗೋದಾದರೂ ಕನೆಕ್ಟಿವಿಟಿ. ಸೊ ಇದು ಒಳ್ಳೆ ಕನೆಕ್ಟಿವಿಟಿ ರೋಡ್ ಇರೋದ್ರಿಂದ ಇವತ್ತು ಅದನ್ನು ಓಪನ್ ಮಾಡಬೇಕು ಅಂತೇಳಿ December 30 ಕೂಡ ಓಪನ್ ಮಾಡ್ತೀವಿ. ಅದನ್ನು ಇವತ್ತು ಕೂತ್ಕೊಂಡು ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡ್ತೀವಿ. ಹೆಚ್ಚುವರಿ ಸೆಂಟ್ರಲ್ ಗೌರ್ಮೆಂಟ್ ಅನುದಾನನೇ ಬಂದಿರೋದ್ರಿಂದ ನಾವು ರೈಲ್ವೆ ಮಂತ್ರಿಯವ್ರಿಗೇ ಬರಬೇಕು ಅಂತ ನಾವು ಆಹ್ವಾನ ಮಾಡೋವಂಥ ಕೆಲಸನೂ ಮಾಡ್ತೀವಿ. ಅವ್ರು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡೇಟ್ ಕೊಟ್ಟರೆ, ಯಾಕಂದರೆ ಎಲ್ಲರೂ ಕೂಡ ಇವಾಗ ಪಂಚರಾಜ್ಯ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಅಲ್ಲೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರೇನಾದ್ರು ಒಂದು ಪರ್ಟಿಕ್ಯುಲರ್ ಡೇಟ್ ಕೊಡೋದಾದರೆ ಖಂಡಿತವಾಗ್ಲೂ ನಾವು ಕಾದ್ಬಿಟ್ಟು ಓಪನ್ ಅಂತೂ ಮಾಡ್ತೀವಿ, ಚಲಾವಣೆಗೆ ಓಪನ್ ಮಾಡ್ತೀವಿ. ಆದರೆ ಕಾರ್ಯಕ್ರಮಕ್ಕೆ ಅವ್ರು ಬರೋದಾದರೆ ಒಂದು ದಿನ ಅದನ್ನು ಡೇಟ್ ಫಿಕ್ಸ್ ಮಾಡ್ಕೊಂಡು ಅವ್ರು ಬರೋದನ್ನ ನೋಡಿ ನಾವು ಮಾಡ್ತೀವಿ.